ಅದರಿಂದ ವಿದ್ಯೆ ಇದೆಯಲ್ಲ, ಯಾರಪ್ಪನ ಸ್ವತ್ತು ಅಲ್ಲ. ಎಲ್ಲರೂ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಡಾಕ್ಟರ್ ತಿಮ್ಮಯ್ಯನವರು ಪರಿಶಿಷ್ಟ ಜಾತಿಗೆ ಸೇರಿದವರು, ಅವರು ಡಾಕ್ಟರ್ ಆಗಿದ್ರು, ಅಡಿಷನಲ್ ಡೈರೆಕ್ಟರ್ ಆಗಿದ್ರಲ್ಲ, ಅಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು. ಅವಕಾಶ ಸಿಕ್ತು, ಡಾಕ್ಟರ್ ಆದರು. ನನಗಿಂತ ದೊಡ್ಡವರು ಸ್ವಲ್ಪ, ನಾನು ಲಾಯರ್ ಆದೆ. ಈಗ ಬಸವರಾಜ್ ಇಂಜಿನಿಯರ್ ಆಗಿದ್ದಾನೆ. ಅವಕಾಶ ಸಿಕ್ಕಬೇಕು. ಆಮೇಲೆ ದರ್ಶನ್ ಲಾಯರ್ ಅಲ್ಲ, ಲಾಯರ್ ಆಗಿದ್ದಾನೆ. ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು, ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೆ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯವರು ಹೇಳಿರ್ತಕ್ಕಂಥದ್ದು. ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂತಂದ್ರೆ ನೀವೇನೇ, ಬೇರೆಯವರಲ್ಲ. ಅದಕ್ಕೆ ವಿದ್ಯೆಯನ್ನು ಕಲೀಲೇಬೇಕು. ವಿದ್ಯೆ ಕಲಿದೇ ಹೋಗಿದ್ರೆ, ನಾವು ಇವತ್ತು ರಾಮಾಯಣ ಬರೀದೇ ಹೋಗಿದ್ರೆ, ರಾಮಾಯಣ ರಚನೆ ಮಾಡದೇ ಹೋಗಿದ್ರೆ ವಾಲ್ಮೀಕಿ ಜಯಂತಿ ಮಾಡ್ತಿದ್ವ? ಅದು ಬೇಡ್ರ ಜಾತಿಗೆ ಸೇರಿದವರು ಅಂದ್ರೆ ಶೂದ್ರ ವರ್ಗಕ್ಕೆ ಸೇರಿದಂಥವ್ರು. ಕನಕದಾಸರು ಶೂದ್ರ ವರ್ಗಕ್ಕೆ ಸೇರಿದಂಥವ್ರು, ಅವರು ದಾಸರಾದರು. ಪುರಂದ್ರದಾಸರು ಮೇಲ್ವರ್ಗಕ್ಕೆ ಸೇರಿದವರು, ಅವರು ದಾಸರಾಗಿದ್ರು. ಕನಕದಾಸರು ಕುರುಬರ ಜಾತಿಗೆ ಸೇರಿದವರು, ಅವರು ಕೂಡ ಒಬ್ಬ ಮಹಾನ್ ದಾಸರಾಗಿದ್ರು. ಸೊ ಅದಕ್ಕೆ ವಿದ್ಯಾವಂತರಾಗಲಿಕ್ಕೆ ಜಾತಿ ಮುಖ್ಯ ಅಲ್ಲ, ಜಾತಿ ಅಡ್ಡ ಬರಲ್ಲ. ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಬೇಕು, ಕೆಳವರ್ಗದವರು ಉದ್ಯಾವಂತರಾಗಬಾರದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ತುಬಿಟ್ಟಿದ್ದಾರೆ.